ನಮಸ್ಕಾರ, ಪ್ರೈಮ್ ಟೈಮ್ 8:09 ಸ್ವಾಗತ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ರೇವಣ್ಣಗೆ ಇವತ್ತು ಸಿಗದ ಬೇಲ್. ಮಾಜಿ ಸಚಿವರ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ಸೋಮವಾರಕ್ಕೆ ತೀರ್ಪು ಕಾಯ್ದಿರಿಸಿದ ನ್ಯಾಯಾಲಯ. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ದೇವರಾಜೇಗೌಡ ಹೊಸ ಬಾಂಬ್. ಪೆನ್ಡ್ರೈವ್ ರೆಡಿ ಮಾಡಿಸಿದ್ದೆ ಡಿಕೆಶಿ ಅಂತ ಸ್ಫೋಟಕ ಹೇಳಿಕೆ. ಅಶ್ಲೀಲ ವಿಡಿಯೋ ಹಂಚಿಕೆಗೆ 100 ಕೋಟಿ ಆಫರ್ ಎಂದ ಬಿಜೆಪಿ ಮುಖಂಡ. ಪೆನ್ಡ್ರೈವ್ ಪ್ರಕರಣದಲ್ಲಿ ಏಕಮುಖ ತನಿಖೆ ನಡೀತಾ ಇದೆಯಾ? ಬಿಜೆಪಿ ಕಾರ್ಯಕರ್ತರನ್ನಷ್ಟೇ ಎಸ್ಐಟಿ ಗುರಿ ಮಾಡಿದೆಯಾ? ಕುಮಾರಸ್ವಾಮಿ ತಿಮಿಂಗಲ ಆರೋಪಕ್ಕೆ ಪರಮೇಶ್ವರ್ ತಿರುಗೇಟು. ಲೋಕಸಭಾ ಫಲಿತಾಂಶದ ಬಳಿಕ ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿನ. ಕ್ಯಾಬಿನೆಟ್ ಜೇನುಗೂಡಿಗೆ ಕೈ ಹಾಕುತ್ತಾ ಸರ್ಕಾರ. ಎಲೆಕ್ಷನ್ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಕಾಟಿದೆ 3 ಟೆನ್ಷನ್. ಸ್ವಾತಿ ಮಲಿವಾಲ್ ಮೇಲೆ ಹಲ್ಲೆ ಕೇಸ್. ಡೆಲ್ಲಿ ಸಿಎಂ ಆಪ್ತನ ವಿರುದ್ಧ ದೂರು. ಆಪ್ ಸಂಸದೆ ಮೇಲಿನ ದೌರ್ಜನ್ಯದ ಬಗ್ಗೆ ಕೇಜ್ರಿವಾಲ್ ಮೌನ. ಬಿಜೆಪಿ ಪ್ರತಿಭಟನೆ ಆಕ್ರೋಶ. ರಾಜೀನಾಮೆಗೆ ಆಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.